ಲೋಕ ಸಮರಕ್ಕೆ ವೇದಿಕೆ ಬಲವಾಗ್ತಾ ಇದೆ ರಾಜಕೀಯ ಧ್ರುವೀಕರಣದ ಜೊತೆ ಜೊತೆಗೆ ಮಾತಿನ ಸಮರವು ಜೋರಾಗ್ತಾ ಇದೆ ಕ್ವಿಟ್ ಇಂಡಿಯಾ ಅಂತ ಬ್ರಿಟಿಷರ ವಿರುದ್ಧ ಭಾರತೀಯರು ಬಳಸಿದ್ದ ಅಸ್ತ್ರವನ್ನ ಮೈತ್ರಿಕೂಟದ ವಿರುದ್ಧ ಮೋದಿ ಪ್ರಯೋಗಿಸಿದ್ದಾರೆ ಟೀಕೆ ಟಿಪ್ಪಣಿಗಳ ನಡುವೆ ಮುಂದಿನ ಮೀಟಿಂಗ್ ಗೆ ಇಂಡಿಯಾ ರೆಡಿ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದು ದೆಹಲಿ ಗದ್ದುಗೆ ಧಕ್ಕಿಸಿಕೊಳ್ಳಲು ಇಪ್ಪತ್ತಾರು ಪಕ್ಷಗಳ ಕೂಟ ಸಿದ್ಧವಾಗಿದೆ ಆದರೆ ಇಂಡಿಯಾ ಮೈತ್ರಿಕೂಟದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ತೋಳೇರಿಸಿಕೊಂಡು ನಿಂತಿದ್ದಾರೆ ವಿಪಕ್ಷಗಳ ಮೈತ್ರಿಕೂಟದ ವಿರುದ್ಧ ತೀಕ್ಷ್ಣ ವಾಗ್ದಾಳಿ ನಡೆಸಿದ್ದಾರೆ ಫಿಟ್ ಇಂಡಿಯಾ ಎನ್ನುತ್ತಿದೆ ಭಾರತ ಬುರಾಯಿ ಕೆ ಲಿಯೆ ಕಹ ರಹಾ ಹೈ ಫಿಟ್ ಇಂಡಿಯಾ चारों तरफ एक ही गुंज है करप्शन फिट इंडिया यानी भ्रष्टाचार इंडिया छोड़ो परिवारवाद इंडिया छोड़ो तुष्टीकरण इंडिया छोड़ो केलसा माडला केलसा माडो को बिडला वो आज भी खुद तो कुछ करेंगे नहीं और किसी को करने भी न देंगे न काम करेंगे न करने देंगे ये रवैये पर अड़े हुए हैं ಎಲ್ಲಾ ಅಭಿವೃದ್ಧಿ ಕೆಲಸಗಳಿಗೂ ವಿರೋಧ ವಿಪಕ್ಷ ಕೆ ಇಸ್ ಧಡೆ ನೆ ಸಂಸದ್ ಕೀ ನಯಿ ಇಮಾರತ್ ಕಾ ಭೀ ವಿರೋಧ ಕಿಯಾ ಹಮ್ನೆ ಕರ್ತವ್ಯ ಪಥ ಕಾ ವಿಕಾಸ್ ಕಿಯಾ ತೋ ಉಸ್ಕಾ ಭೀ ವಿರೋಧ ಕಿಯಾ ಗಯಾ ಇನ್ ಲೋಗೋ ನೆ 70 ಸಾಲ್ ತಕ್ ದೇಶ್ ಕೆ ವೀರ್ ಶಹೀದೋ ಕೆ ಲಿಯೆ ವಾರ್ ಮೆಮೋರಿಯಲ್ ತಕ್ ನಹಿ ಬನಾಯಾ ಸರ್ದಾರ್ ಪಟೇಲರನ್ನು ಅವಮಾನಿಸಿದ್ದಾರೆ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಕಾ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಆ ದುನಿಯಾ ಕಿ ಸಬ್ಸೆ ಬಡಿ ಮೂರ್ತಿ ಹೈ ಹರ್ ಹಿಂದೂಸ್ತಾನಿ ಕೋ ಗರ್ವ ಹೋತಾ ಹೈ ಔರ್ ಕುಚ್ ರಾಜನೀತಿಕ ದಲ್ ಚುನಾವ್ ಕೆ ಸಮಯ ತೋ ಸರ್ದಾರ್ ಸಾಹಬ್ ಕೋ ಯಾದ್ ಕರ್ ಲೇತೆ ಹೈ ಲೇಕಿನ್ ಆಜ್ ತಕ್ ಇನ್ಕಾ ಏಕ್ ಭೀ ಬಡಾ ನೇತಾ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಮೇ ಜಾಕರ್ ಕೆ ಸರ್ದಾರ್ ಸಾಹಬ್ ಕಿ ಇಸ್ ಭವ್ಯ ಪ್ರತಿಮಾ ಕೆ ನ ದರ್ಶನ್ ಕಿಯೇ ನ ಉನ್ನೆ ನಮನ್ ಕಿಯಾ ಇನ್ನೊಂದು ಕಡೆ ವಿರೋಧ ಪಕ್ಷಗಳ ಇಂಡಿಯಾ ಒಕ್ಕೂಟಕ್ಕೆ ಸೋನಿಯಾ ಗಾಂಧಿ ಅಧ್ಯಕ್ಷೆಯಾಗುವ ಸಾಧ್ಯತೆ ಇದೆ ಬಿಹಾರ್ ಸಿಎಂ ನಿತೀಶ್ ಕುಮಾರ್ ಅನ್ನ ಮೈತ್ರಿಕೂಟದ ಸಂಚಾಲಕರನ್ನಾಗಿ ನೇಮಕ ಮಾಡುವ ಸಾಧ್ಯತೆ ಇದೆ ರಾಜಕೀಯ ವಾಕ್ಸಮರದ ನಡುವೆ ನಮ್ಮ ಭಾರತೀಯ ರೈಲು ರೈಲ್ವೆ ನಿಲ್ದಾಣಗಳಿಗೆ ಆಧುನಿಕತೆಯ ಟಚ್ ನೀಡೋ ಕಾರ್ಯ ಕೂಡ ನಡೀತಾ ಇದೆ ಇವತ್ತು ಕರ್ನಾಟಕವೂ ಸೇರಿದಂತೆ ದೇಶದ ಉದ್ದಗಲದ 500ಕ್ಕೂ ಹೆಚ್ಚು ರೈಲ್ವೆ ನಿಲ್ದಾಣಗಳ ಉನ್ನತೀಕರಣಕ್ಕೆ ಮೋದಿ ಚಾಲನೆ ನೀಡಿದ್ದಾರೆ ನಮ್ ರೈಲು ನಿಲ್ದಾಣಗಳು ಅಂದ್ರೆ ಅದೇ ಕೊಳಕು ವಾಸನೆ ಕಂಡು ಕಂಡಲ್ಲೆಲ್ಲ ಗುಟ್ಕಾ ತಿಂದು ಉಗುಳಿದ ಕಲೆಗಳೇ ಕಾಣಿಸ್ತವೆ ಆದ್ರೆ ಕಾಲ ಬದಲಾಗ್ತಾ ಇದೆ ರೈಲ್ವೆ ನಿಲ್ದಾಣಗಳಿಗೂ ಅಚ್ಚೆ ದಿನ ಬರೋ ಕಾಲ ಹತ್ತಿರವಾಗ್ತಾ ಇದೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ದೇಶದ 508 ರೈಲು ನಿಲ್ದಾಣಗಳ ನವೀಕರಣಕ್ಕೆ ಏಕಕಾಲಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ರು ಅಮೃತ ಭಾರತ ನಿಲ್ದಾಣದ ಅಭಿವೃದ್ಧಿಗೆ ಇವತ್ತು ಚಾಲನೆ ಸಿಕ್ಕಿದ್ದು 508 ರೈಲ್ವೆ ನಿಲ್ದಾಣಗಳ ಆಧುನೀಕರಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ 1309 ರೈಲು ನಿಲ್ದಾಣಗಳ ನವೀಕರಣಕ್ಕೆ ಚಾಲನೆ ಸಿಕ್ಕಿದೆ ಕರ್ನಾಟಕದ 55 ನಿಲ್ದಾಣಗಳು ಮೇಲ್ದರ್ಜೆಗೇರಲಿದ್ದು ಇವತ್ತು ಬಳ್ಳಾರಿ ಘಟಪ್ರಭಾ ಗೋಕಾಕ್ ಬೀದರ್ ಮಂಗಳೂರು ಜಂಕ್ಷನ್ ಹರಿಹರ ಅಳ್ನಾವರ ಗದಗ ಅರಸಿಕೇರೆ ಕಲಬುರಗಿ ಶಹಬಾದ್ ವಾಡಿ ಕೊಪ್ಪಳ ನಿಲ್ದಾಣಗಳಿಗೆ ಇಂದು ಮೋದಿ ಶಿಲಾನ್ಯಾಸ ಮಾಡಿದ್ರು ಜೋ ಮುಸೀಬತೆ ಆಪ್ಕೋ ಝೇಲ್ನಿ ಪಡಿ ವೋ ಆಪ್ಕೆ ಬಚ್ಚೋಕೋ ಝೇಲ್ನಿ ನ ಪಡೆ ಉಸ್ಕೆ ಲಿಯೆ ದಿನ ರಾತ್ ಕಾಮ್ ಹೋ ರಹಾ ಹೈ ಇಸ್ಕಾ ಪರಿಣಾಮ ಯೇ ಹೈ ಕಿ ಟ್ಯಾಕ್ಸ್ ಭರ್ನೆ ವಾಲೆ ಲೋಗೋ ಕಿ ವಿಕಾಸ್ ಕೆ ಪ್ರತಿ ಏಕ್ ವಿಶ್ವಾಸ್ ಬಢಾ ಹೈ ಔರ್ ಉಸ್ಕೆ ಕಾರಣ ಟ್ಯಾಕ್ಸ್ ದೇನೆ ವಾಲೋ ಕಿ ಸಂಖ್ಯಾ ಭೀ ಬಢ್ ರಹೀ ಹೈ ಲೋಕ ಸಮರಕ್ಕೆ ರಾಷ್ಟ್ರ ರಾಜಕಾರಣ ಅಣಿಯಾಗ್ತಿರುವ ನಡುವೆಯೇ ರಾಜ್ಯದಲ್ಲಿ ಮಾತ್ರ ವರ್ಗಾವಣೆ ಕಮಿಷನ್ ದಂಧೆ ರಾಜಕೀಯ ಮುಂದುವರೆದಿದೆ ಮಾಜಿ ಸಿಎಂ ಹಾಲಿ ಡಿಸಿಎಂ ನಡುವೆ ಅಂಟಮಾಸ್ ಫೈಟ್ ಈಗ ದಾಯಾದಿ ಕಲಹದ ರೂಪ ಪಡೆದಿದೆ ಇಷ್ಟೆಲ್ಲ ಆರೋಪಗಳಿಗೂ ಕಾರಣವಾಗ್ತಾ ಇರೋ ಆ ಮಾಹಿತಿಗಳ ಸೋರಿಕೆ ಆಗ್ತಿರೋದು ಎಲ್ಲಿಂದ ಅನ್ನೋ ತಲಾಶ್ ಶುರುವಾಗ್ತಿದೆ ಗ್ಯಾರಂಟಿ ಜೋಶ್ ನಲ್ಲಿರೋ ಕೈಗೆ ಹೆಚ್ ಡಿ ಕೆ ದುಸ್ವಪ್ನ
ಮಾಜಿ ಸಿಎಂ ವಿದೇಶಕ್ಕೆ ಹೋಗೋ ಮೊದಲು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಲ್ಚಲ್ ಸೃಷ್ಟಿಸಿ ಬಿಟ್ಟಿದ್ರು. ಮೊನ್ನೆ ವಿದೇಶದಿಂದ ಬರ್ತಾ ಇದ್ದಂತೆ ಮತ್ತೆ ವರ್ಗಾವಣೆ ದಂಧೆ ಕಮಿಷನ್ ಅಂತ ಹಲವು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇದು ಸರ್ಕಾರಕ್ಕೆ ಮಗ್ಗಲ ಮುಳ್ಳಾಗಿದೆ. ಆ ವೈಎಸ್ಟಿ ಹೆಸರಲ್ಲಿ ಇನ್ನೆಷ್ಟು ಜನ ಉಟ್ಕೊಂಡು ಅವರೇ ಕಲೆಕ್ಟ್ ಮಾಡಿದ್ರು ವರ್ಗಾವಣೆ ಅದೊಂದು ಅಸಹ್ಯ. ಅದು ಮಾತಾಡ್ಲಿಕ್ಕೂ ಅದು ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ ಬ್ರದರ್. 1000 ತೋರ್ ಮೇಲೆ ಇದೆ. ಹೆಚ್ಡಿಕೆ ಸರಣಿ ಆರೋಪಗಳಿಂದ ಕೈನಾಯಕರು ಬೆಚ್ಚಿ ಬಿದ್ದಿದ್ದಾರೆ. ಈ ಬಗ್ಗೆ ಡಿಕೆಶಿ ಕೂಲ್ ಆಗಿನೇ ರಿಯಾಕ್ಟ್ ಮಾಡ್ತಿದ್ರೆ ಕೆಲ ಸಚಿವರುಗಳು ತಿರುಗೇಟು ಕೊಟ್ಟಿದ್ದಾರೆ. ಸ್ವಲ್ಪ ಖಾರವಾಗಿಯೇ ಪ್ರತಿಕ್ರಿಯೆ ಕೊಟ್ಟಿರುವ ಸಚಿವ ದಿನೇಶ್ ಗುಂಡೂರಾವ್ ಹತಾಶೆಯ ಕೋಪದಲ್ಲಿ ಬಿದ್ದು ಹೆಚ್ಡಿಕೆ ವಿಲವಿಲ ಒದ್ದಾಡ್ತಿದ್ದಾರೆ. ಚುನಾವಣೆ ಮುಂಚೆ ಕಿಂಗ್ ಮೇಕರ್ ಆಗುವ ಕನಸು ಕಂಡಿದ್ರು. ಆದ್ರೆ ಚುನಾವಣೆಯಲ್ಲಿ ಅವರ ಕನಸು ನುಚ್ಚು ನೂರಾಯ್ತು. ಕನಸು ಭಗ್ನಗೊಂಡು ಭಗ್ನ ಪ್ರೇಮಿಯಂತೆ ವ್ಯಾಘ್ರರಾಗಿದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ. ಬರೀ ನಿಮ್ಮ ಹತ್ರ ಮಾತಾಡೋದು ಸಾಲದು. ಕುಮಾರಸ್ವಾಮಿಗೆ ಪಾಪ ಪ್ರೈಮ್ ಮಿನಿಸ್ಟರ್ ವರೆಗೂ ಹೋಗಿದ್ದಾರೆ, ತಕ್ಕಂತೆ ಉತ್ತರ ಕೊಡ್ಬೇಕಲ್ಲ. ಕೊಡ್ತೀನಿ. ವಿಧಾನಸಭೆಯಲ್ಲಿ ಕೂಡ ಪೆನ್ ಡ್ರೈವ್ ತೋರಿಸಿದ್ರು ಅವರು. ಅದಕ್ಕಿಂತ ದೊಡ್ಡ ವೇದಿಕೆ ಯಾವುದೂ ಇಲ್ಲ. ಹಾಗೇನೋ ದಾಖಲೆಯಲ್ಲಿ ಬಿಡುಗಡೆ ಮಾಡಬಹುದಾಗಿತ್ತು. ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದಾರೆ. ಅದರಿಂದ ಇವತ್ತು ಅವರ ಏನಾದರೂ ಅಂತಹ ದಾಖಲೆಗಳು ಇದ್ರೆ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. ಪ್ರತಿದಿನ ಆರೋಪ ಮಾಡೋದು ಕಂಡು ಹೋಗ್ತಾ ಇದ್ರೆ, ಪ್ರತಿದಿನ ನಾವು ಉತ್ತರ ಹೇಳ್ಕೊಂಡು ಹೋಗ್ತಾ ಇದ್ರೆ ಬೆಲೆನೇ ಇರಲ್ಲ. ಅದಕ್ಕೆ ಅದೇನಿದ್ರು ಅವ್ರು ಕೊಡ್ಲಿ, ತನಿಖೆ ನಡೀಲಿ. ಹೆಚ್ಡಿಕೆಗೆ ಮಾಹಿತಿ ಕೊಡ್ತಿರೋದು ಯಾರು? ದಳಪತಿಗಳ ಸಂಪರ್ಕದಲ್ಲಿರೋರ ಮೇಲೆ ಕಣ್ಣು. ಇನ್ನು ಕಾಂಗ್ರೆಸ್ ಸರ್ಕಾರದ ಮೇಲೆ ಹೆಚ್ಡಿಕೆ ಒಂದರ ಮೇಲೊಂದರಂತೆ ಆರೋಪ ಮಾಡ್ತಿದ್ದಾರೆ. ಅಲ್ಲದೆ ಕೆಲ ದಾಖಲೆಗಳನ್ನು ಬಿಡುಗಡೆ ಮಾಡ್ತಿದ್ದಾರೆ. ಹೀಗಾಗಿ ಮಾಜಿ ಸಿಎಂಗೆ ದಾಖಲೆಗಳನ್ನ ನೀಡ್ತಿರೋದು ಯಾರು ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಸಿದ್ದು ಟೀಮ್ ಸಜ್ಜಾಗಿದ್ದು ಅಧಿಕಾರಿಗಳ ಮೇಲೆ ಕಣ್ಣಿಟ್ಟಿದೆ. ಇನ್ನೇ ಕಣ್ಣಿಡುವ ಪ್ರಯತ್ನ ಆದರೂ ಕೂಡ ಕುಮಾರಸ್ವಾಮಿ ಮಾತ್ರ 4 ಪ್ರಬಲ ಅಸ್ತ್ರಗಳನ್ನ ಬಳಸಿಕೊಂಡು ರಾಜ್ಯ ಕಾಂಗ್ರೆಸ್ ಪಾಳೆಯದ ಮೇಲೆ ಮುಗಿಬಿದ್ದಿದ್ದಾರೆ. ಕುಮಾರಸ್ವಾಮಿ ಬಳಸ್ತಿರುವ ಆ 4 ಅಸ್ತ್ರಗಳು ಯಾವುದು, ಯಾವ ರೀತಿ ಪ್ರಯೋಗವಾಗ್ತಾ ಇದೆ, ಈ 4 ಅಸ್ತ್ರಗಳು ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಮೊದಲ ಅಸ್ತ್ರ ಕಮಿಷನ್ ಆರೋಪ. ಗುತ್ತಿಗೆದಾರರಿಂದ ಕಮಿಷನ್ ಅನ್ನ ಪಡೆಯಲಾಗ್ತಾ ಇದೆ. ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ಯಾವ ರೀತಿ ಆರೋಪ ಮಾಡ್ತಾ ಇತ್ತು, ಅದೇ ರೀತಿಯಲ್ಲಿ ಈಗಲೂ ಕೂಡ ಗುತ್ತಿಗೆದಾರರಿಂದ ಕಮಿಷನ್ ಅನ್ನ ಪಡಿತಾ ಇದ್ದಾರೆ ಕಾಂಗ್ರೆಸ್ನ ಕೆಲ ನಾಯಕರು. ಅದರಲ್ಲೂ ಪ್ರತಿ ಕಾಮಗಾರಿಗೂ ಕೂಡ ಹಣವನ್ನ ನಿಗದಿ ಮಾಡಲಾಗಿದೆ. ಕಮಿಷನ್ ನೀಡಿ ಕಳಪೆ ಕಾಮಗಾರಿಯನ್ನ ಕೂಡ ನಡೆಸಲಾಗ್ತಾ ಇದೆ. ಇದೆಲ್ಲದರ ಜೊತೆ ಜೊತೆಗೆ ವೈಎಸ್ಟಿ ಹೆಸರಲ್ಲಿ ಟ್ಯಾಕ್ಸ್ ಸಂಗ್ರಹ ಮಾಡಲಾಗ್ತಾ ಇದೆ. ಕೆಲ ಸಚಿವರೇ ನೇರವಾಗಿ ಕಣಕ್ಕಿಳಿದು ಈ ರೀತಿಯಾಗಿ ಹಣ ವಸೂಲಿ ಮಾಡ್ತಾ ಇದ್ರೆ, ಇನ್ ಕೆಲ ಸಚಿವರು ತಮ್ಮ ಚೀಲಗಳ ಮೂಲಕ ದಂಧೆಗೆ ಇಳಿದಿದ್ದಾರೆ ಅಂತ ಹೇಳಿ ಕಮಿಷನ್ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ ಪಾಳೆಯದ ವಿರುದ್ಧ ಕುಮಾರಸ್ವಾಮಿ. ಇದು ಮೊದಲ ಅಸ್ತ್ರ. ಆದ್ರೆ ಎರಡನೇ ಅಸ್ತ್ರ ವರ್ಗಾವಣೆ ದಂಧೆಯ ಆರೋಪ. ವರ್ಗಾವಣೆ ದಂಧೆಯ ಆರೋಪದ ಬಗ್ಗೆ ಅಸೆಂಬ್ಲಿ ಸೆಷನ್ನಲ್ಲೂ ಕೂಡ, ಅಂದ್ರೆ ಕಲಾಪ ನಡೀತಿದ್ದ ಸಮಯದಲ್ಲೂ ಕೂಡ ಕುಮಾರಸ್ವಾಮಿ ಅವರು ಧ್ವನಿ ಎತ್ತಿದ್ರು. ಇದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಹಾಗೆ ಜೆಡಿಎಸ್ ನಾಯಕರಾದ ಕುಮಾರಸ್ವಾಮಿ. ಅದರಲ್ಲೂ ಗೃಹ ಇಲಾಖೆಯಲ್ಲೇ ವರ್ಗಾವಣೆ ದಂಧೆ ನಡೀತಾ ಇದೆ. ಉನ್ನತ ಹುದ್ದೆಗಳ ಟ್ರಾನ್ಸ್ಫರ್ಗೆ ಹಣವನ್ನ ನಿಗದಿ ಮಾಡಲಾಗಿದೆ. ಆಪ್ತರು ಚೇಲಾಗಳ ಮೂಲಕ ಹಣ ಸಂಗ್ರಹ ಮಾಡುವ ಪ್ರಯತ್ನವನ್ನ ಸರ್ಕಾರದ ಪ್ರತಿನಿಧಿಗಳು ಮಾಡುತ್ತಿದ್ದಾರೆ. ಇದೇ ವ್ಯವಹಾರದಿಂದಾಗಿ ಸಾವಿರಾರು ಕೋಟಿಗೂ ಹೆಚ್ಚು ಹಣವನ್ನ ಈಗ ಆಲ್ರೆಡಿ ವಸೂಲಿ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪವನ್ನ ಕುಮಾರಸ್ವಾಮಿ ಹೊರಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಪಾಳೆಯದ ವಿರುದ್ಧವಾಗಿ. ಇಲ್ಲಿಗೆ ನಿಲ್ಲಿಲ್ಲ. ಮೂರನೇ ಅಸ್ತ್ರ ರಹಸ್ಯ ಸಭೆಯ ಬಾಂಬ್. ರಹಸ್ಯ ಸಭೆಯೊಂದನ್ನ ನಡೆಸಿದ್ದಾರೆ ಈ ವರ್ಗಾವಣೆ ಜೊತೆಗೆ ವಸೂಲಿ ದಂಧೆಗೆ ಪೂರಕವಾಗಿ ಅನ್ನೋ ಆರೋಪವನ್ನ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಕುಮಾರಸ್ವಾಮಿ ಅವರು ಈ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಜುಲೈ 30ರಂದು ಒಂದು ಸೀಕ್ರೆಟ್ ಮೀಟಿಂಗ್ ನಡೆಸಲಾಗಿದೆ ಅನ್ನೋದು ಕುಮಾರಸ್ವಾಮಿ ಅವರ ಆರೋಪ. ಈ ಸೀಕ್ರೆಟ್ ಮೀಟಿಂಗ್ ನಲ್ಲಿ ಮುಖ್ಯಮಂತ್ರಿಗಳು ಹಾಗೆ ಗೃಹ ಸಚಿವರಿಂದ ರಹಸ್ಯ ಸಭೆಯನ್ನ ನಡೆಸಲಾಗಿದೆ. ಕೇವಲ ಇವರಿಬ್ರು ಮಾತ್ರ ಅಲ್ಲ, ಇವರ ಜೊತೆ ಜೊತೆಯಲ್ಲಿ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ಬಗ್ಗೆ ಚರ್ಚೆ ಮಾಡುವ ಸಲುವಾಗಿ ಖುದ್ದು ಪೊಲೀಸ್ ಮಹಾನಿರ್ದೇಶಕರು ಕೂಡ ಈ ಸೀಕ್ರೆಟ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಈ ಸೀಕ್ರೆಟ್ ಮೀಟಿಂಗ್ ನಡೆಸಿರೋದೇನೆ, ಇಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಒಳಗೊಳಗೆ ಯಾವುದೋ ರೀತಿಯ ಪ್ರಯತ್ನಗಳು ಆಗ್ತಿದೆ ಅನ್ನೋದಕ್ಕೆ ಸಾಕ್ಷ್ಯ ಅಂತ ಹೇಳಿ ಕುಮಾರಸ್ವಾಮಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಕುಮಾರಸ್ವಾಮಿ ಪ್ರಯೋಗ ಮಾಡ್ತಾ ಇರುವ 4ನೇ ಅಸ್ತ್ರ ಪೆನ್ ಡ್ರೈವ್ ಸಾಕ್ಷ್ಯ. ಅಸೆಂಬ್ಲಿಯಲ್ಲೂ ಕೂಡ
ಒಳಗ್ ಹೋಗೋಕ್ ಮುಂಚೆನೆ ಜೇಬಿಂದ ಒಂದು ಪೆನ್ ಡ್ರೈವ್ ಅನ್ನ ತೆಗೆದು ಇದರಲ್ಲಿ ಸಾಕಷ್ಟು ರಹಸ್ಯ ಮಾಹಿತಿಗಳಿದೆ ಅನ್ನೋ ಬಾಂಬ್ ಅನ್ನ ಸಿಡಿಸಿದ್ರು. ಇದನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಕುಮಾರಸ್ವಾಮಿ. ಸಚಿವರ ಅವ್ಯವಹಾರದ ಬಗ್ಗೆ ಮಾಹಿತಿ ಇದೆ ಅನ್ನೋ ಆರೋಪವನ್ನ ಮಾಡ್ತಿದ್ದಾರೆ. ಕೇವಲ ಆರೋಪ ಮಾತ್ರ ಅಲ್ಲ, ಇದಕ್ಕೆ ಪೂರಕವಾದ ಆಡಿಯೋ ಹಾಗೆ ವಿಡಿಯೋ ಸಾಕ್ಷ್ಯ ಕೂಡ ಈ ಪೆನ್ ಡ್ರೈವ್ ನಲ್ಲಿ ಅಡಕವಾಗಿದೆ. ರಾಜ್ಯದ ಜನರಿಗೆ ತಮ್ಮ ತಪ್ಪನ್ನ, ಅಂದ್ರೆ ಕಾಂಗ್ರೆಸ್ ಸರ್ಕಾರವನ್ನ ಆಯ್ಕೆ ಮಾಡಿರುವ ತಪ್ಪನ್ನ ತಿಳ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಇದಾದ ನಂತರದಲ್ಲಿ ಕೆಲವೇ ದಿನಗಳಲ್ಲಿ ಈ ಪೆನ್ ಡ್ರೈವ್ ಅನ್ನ ಹೊರಗಾಕ್ತೀನಿ ಅಂತ ಹೇಳಿ ಕುಮಾರಸ್ವಾಮಿ ಪೆನ್ ಡ್ರೈವ್ ಅನ್ನೋ ಅಸ್ತ್ರ ಕೂಡ ಪ್ರಯೋಗ ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಗ್ಯಾರಂಟಿಗಳ ಅನುಷ್ಠಾನದಲ್ಲಿ ಸರ್ಕಾರ ಬ್ಯುಸಿ ಆಗಿರುವಾಗಲೇ ಮೋದಿ ಸಿಕ್ಕ ಸಿಕ್ಕ ವೇದಿಕೆಯಲ್ಲಿ ಈ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ವಾಕ್ಸಮರವನ್ನ ನಡೆಸುತ್ತಿದ್ದಾರೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರ ಮಾತಿಗೆ ಬಿಜೆಪಿ ನಾಯಕರು ಮರು ವಾಗ್ದಾಳಿ ನಡೆಸಿದ್ದಾರೆ. ಮೋದಿ ವಿರುದ್ಧ ಸಿದ್ದು ವಾಗ್ದಾಳಿ, ಕೆರಳಿದ ಕೇಸರಿ ಪಡೆ. ದೇಶವನ್ನ ದಿವಾಳಿ ಮಾಡಿದ್ರೆ ಅದು ನರೇಂದ್ರ ಮೋದಿಯವರೇ ಹೊರತು ನಾವಲ್ಲ. 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ವಾಗ್ದಾನ ಮಾಡಿದ್ರು, ಅದು ಸಿಕ್ತಾ? ನಿನ್ನೆ ಕಲಬುರಗಿಯಲ್ಲಿ ಗೃಹಜ್ಯೋತಿ ಯೋಜನೆ ಲೋಕಾರ್ಪಣೆ ವೇಳೆ ಸಿಎಂ ಸಿದ್ದರಾಮಯ್ಯ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಮೋದಿ ಅವರನ್ನ ಟಾರ್ಗೆಟ್ ಮಾಡಿದ್ರು. ದೇಶವನ್ನ ನೀವು ಹಾಳು ಮಾಡ್ತಿದ್ದೀರಿ, ಸುಳ್ಳು ಭರವಸೆ ನೀಡಿ ಅಧಿಕಾರಕ್ಕೆ ಬಂದಿದ್ದೀರಿ ಅಂತೆಲ್ಲಾ ವಾಗ್ದಾಳಿ ನಡೆಸಿದ್ರು. ಸಿದ್ದು ಖರ್ಗೆ ಈ ಮಾತಿನ ವಿರುದ್ಧ ಕೇಸರಿ ಪಡೆ ಸಿಡಿದಿದ್ದಿದೆ. ಏನಾದ್ರೂ ಕರ್ನಾಟಕ ರಾಜ್ಯವನ್ನ ದಿವಾಳಿ ಮಾಡಿದ್ರೆ, ಈ ದೇಶವನ್ನ ದಿವಾಳಿ ಮಾಡಿದ್ರೆ ಅದು ನರೇಂದ್ರ ಮೋದಿಯವರೇ ಹೊರತು ನಾವಲ್ಲ ಅಂತಕ್ಕಂಥದನ್ನ ನರೇಂದ್ರ ಮೋದಿ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಸದೃಢವಾದ ಆರ್ಥಿಕತೆ ಮಾಡಿದ್ರಿಂದ ಇವತ್ತು ನೀವು ಭಾಗಶಃವಾಗಿ ನಿಮ್ಮ ಗ್ಯಾರಂಟಿಗಳನ್ನು ಕೊಡಕ್ಕೆ ಸಾಧ್ಯ ಆಗಿದೆ. ಗ್ಯಾರಂಟಿಯಲ್ಲೂ ಕೂಡ ಹಲವಾರು ಕಂಡೀಷನ್ಗಳನ್ನು ಹಾಕಿ ಅಕ್ಕಿ ಅಂತ ಹೇಳಿದ್ರೆ ಅಕ್ಕಿ ಕೊಡಕ್ಕಾಗಲಿಲ್ಲ. ನಿಮ್ಮ ವೈಫಲ್ಯವನ್ನ ಕೇಂದ್ರ ಸರ್ಕಾರದ ಮೇಲೆ ಹಾಕೋಕೆ ಪ್ರಯತ್ನ ಮಾಡ್ತೀರಾ? ಇವತ್ತು ಸುಮ್ಮನೆ ಬೋಗಸ್, ಇವು ಭರವಸೆಗಳಲ್ಲ. ಅಥವಾ ಬೇರೆ ಪಕ್ಷದವರು ಏನು ಬೋಗಸ್ ಒಂದು ಮಾತು ಹೇಳ್ತಾರೋ ಕೊಡ್ತಾರೋ ಆ ರೀತಿಯಾಗಿ ಇದು ಅಲ್ಲ. ನಮ್ಮ ಕಾಂಗ್ರೆಸ್ ಪಾರ್ಟಿ ಎಲ್ಲ ಸಂದರ್ಭದಲ್ಲಿಯೂ ವಿರೋಧ ಮಾಡ್ತಾ ಇದೆ. ಸೆಂಟ್ರಲ್ ವಿಸ್ತಾ ವಿರೋಧ ಮಾಡ್ತಾ ಇದೆ, ಹೊಸ ಪಾರ್ಲಿಮೆಂಟ್ ವಿರೋಧ ಮಾಡ್ತಾ ಇದೆ, ಮತ್ತು ಮೇಲೆ ಸುಳ್ಳು ಹೇಳುವಂತ ಒಂದು ಕಾಂಪಿಟೇಷನ್ ಬಿದ್ದಿದ್ದಾರೆ. ಕಾಂಗ್ರೆಸ್ ಹೇಳ್ತಾರೆ, ರಾಜ್ಯದ ಮುಖ್ಯಮಂತ್ರಿಗಳು ಮೋದಿ ದೇಶ ಹಾಳು ಮಾಡಿದ ಹೇಳ್ತಾರೆ. ಇದೇ ಮುಖ್ಯಮಂತ್ರಿ ಹೇಳ್ತಾರೆ ಡೆವಲಪ್ಮೆಂಟ್ ಏನು ಕೇಳಬಾರ್ದು, ಡೆವಲಪ್ಮೆಂಟ್ ಗೆ ನೋ ಫಂಡ್. ಅದಕ್ಕೆ ಅವರು ಮೋದಿ ಬಗ್ಗೆ ಅಗುರವಾಗಿ ಮಾತಾಡ್ತಕ್ಕಂಥದ್ದು ಬಿಡಬೇಕಂತ ಕೇಳ್ಕೊಂತ ಅವರು ಒಬ್ಬರು ಸೀನಿಯರ್ ಲೀಡರ್ ಅದರ ಮೋದಿ ಇಡೀ ಜಗತ್ತನ್ನು ಮೆಚ್ಚಿದ್ರೆ ಏನಾಯ್ತರ ನಿಮ್ಗಳನ್ನ. ಗ್ಯಾರಂಟಿ ಆದಷ್ಟು ಬೇಗ 100% ಜಾರಿ ಆಗಬೇಕು. ಲೋಕಸಮರಕ್ಕೆ ಕರ್ನಾಟಕ ಮಾಡೆಲ್ ಅನುಕರಣೆ ಆಗಬೇಕು. ಆ ಮೂಲಕ ಪೊಲಿಟಿಕಲ್ ಮೈಲೇಜ್ ಅನ್ನ ಪಡಿಬೇಕು ಅಂತ ರಾಜ್ಯ ಕಾಂಗ್ರೆಸ್ ನಾಯಕರು ಹವಣಿಸುತ್ತಿದ್ದಾರೆ. ಇದರ ನಡುವೆಯೇ ಸ್ಫೋಟವಾದ ಆಂತರಿಕ ಅಸಮಾಧಾನ ಗ್ಯಾರಂಟಿ ಓಟಕ್ಕೆ ಬ್ರೇಕ್ ಹಾಗೂ ಹಾಗೆ ಕಾಣ್ತು. ಎಚ್ಚೆತ್ತ ಸಿಎಂ ಡಿಸಿಎಂ ನಾಳೆ ಅಸಮಾಧಾನ ಶಮನಕ್ಕೆ ಮೀಟಿಂಗ್ ಕರೆದಿದ್ದಾರೆ. ಸರ್ಕಾರದಲ್ಲಿ ಭಿನ್ನಮತ, ತಕರಾರು, ಸಂಘರ್ಷ. ಸಚಿವರು ಶಾಸಕರ ಜೊತೆ ನಾಳೆ ಸಿದ್ದು ಸಭೆ. ಆಳಂದ ಶಾಸಕ ಬಿಆರ್ ಪಾಟೀಲ್ ಬರೆದಿದ್ದಾರೆ ಎನ್ನಲಾಗಿದ್ದ ಆ ಒಂದು ಪತ್ರ ಸರ್ಕಾರದ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿತ್ತು. ಸಚಿವರುಗಳು ಶಾಸಕರ ಮಾತನ್ನೇ ಕೇಳ್ತಿಲ್ಲ ಅನ್ನೋ ಸುದ್ದಿ ಕೊದ್ದು ಸಿಎಂಗೂ ತಲೆನೋವು ತರಿಸಿತ್ತು. ಇದಾಗ್ತಿದ್ದಂತೆ ಸಿಎಲ್ಪಿ ಸಭೆಯಲ್ಲಿ ಎಲ್ಲ ಚರ್ಚಿಸಿದ್ದೂ ಆಗಿತ್ತು. ಇದೀಗ ಶಾಸಕರು ಸಚಿವರುಗಳನ್ನ ಮುಖಾಮುಖಿಯಾಗಿಯೇ ಕೂರಿಸಿಕೊಂಡು ಚರ್ಚೆಗೆ ಮುಂದಾಗಿರೋ ಸಿಎಂ ಡಿಸಿಎಂ ನಾಳೆ ಇಡೀ ದಿನ ಜಿಲ್ಲಾವಾರು ಸಭೆಯನ್ನ ನಡೆಸುತ್ತಿದ್ದಾರೆ. ಈ ವೇಳೆ ಲೋಕಸಭೆ ಚುನಾವಣೆಯ ಸಿದ್ಧತೆಯ ಬಗ್ಗೆಯೂ ಚರ್ಚೆ ನಡೆಯಲಿದೆ. ಶಾಸಕರ ಪತ್ರದಿಂದ ಅಲರ್ಟ್ ಆಗಿರುವ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ನಾಳೆ 6 ಜಿಲ್ಲೆಗಳ ಶಾಸಕರು ಸಚಿವರ ಜೊತೆ ಮೀಟಿಂಗ್ ಅನ್ನ ನಡೆಸಲಿದ್ದಾರೆ. ತುಮಕೂರು, ಯಾದಗಿರಿ, ಚಿತ್ರದುರ್ಗ, ಬಾಗಲಕೋಟೆ, ಬಳ್ಳಾರಿ, ಧಾರವಾಡ ಜಿಲ್ಲೆಯ ಸಚಿವರು ಶಾಸಕರ ಜೊತೆ ಮೀಟಿಂಗ್ ನಡೆಯಲಿದ್ದು ಮೊದಲ ಸಭೆಗೆ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2:00 ಇನ್ನು ಎರಡನೇ ಸಭೆ ಸಂಜೆ 4:00 to 7:00 ನಡೆಯಲಿದೆ. ಲೋಕಸಭಾ ಚುನಾವಣಾ ಸಂಬಂಧಪಟ್ಟಂತೆ ನಮ್ಮ ಕೆಲಸ ಪ್ರಾರಂಭ ಮಾಡಬೇಕಾಗಿದೆ. ನಾಳೆಯಿಂದ ಮುಖ್ಯಮಂತ್ರಿಗಳು, ನಾನಿಬ್ರು ಸೇರಿ ಅನೇಕ ಜಿಲ್ಲಾ ನಾಯಕರುಗಳನ್ನ ಮಾತಾಡ್ತಾ ಇದ್ದೀವಿ. ಈ ಮಧ್ಯೆ ಕೆಲವು ಸಮಾಜದ ಮುಖಂಡರುಗಳು ಕೂಡ ಮಾತಾಡ್ತಾ ಇದ್ದೀವಿ. ಮೈನಾರಿಟಿ ಲೀಡರ್ಸ್ ಕೂಡ ಕೆಲವರದೆಲ್ಲ ರಿಕ್ವೆಸ್ಟ್ ಇದೆ. ಸಿಎಲ್ಪಿಲಿ ಏನು ನಮಗೆ ಇನ್ಸ್ಟ್ರಕ್ಷನ್ಸ್ ಇದಾವೆ, ಸಿಎಲ್ಪಿಲೆಲ್ಲ ಹೇಳಿದ್ದಾರೆ. ಶಾಸಕರ ಕೆಲಸ ಆಗಲಿ, ಸಾರ್ವಜನಿಕರ ಕೆಲಸ ಆಗಲಿ,
ಅದು ಕೂಡಲೇ ಮಾಡಿಕೊಡ್ಬೇಕು ಅಂತ ಹೇಳಿದ್ದು. ಅಸಮಾಧಾನ ಎಲ್ಲಿ ಇಲ್ಲ. ಲೋಕಸಭಾ ಚುನಾವಣೆ ಇನ್ನು 7-8 ತಿಂಗಳಲ್ಲಿ ಬರ್ತದೆ, ಅದಕ್ಕೆ ಹೈಯೆಸ್ಟ್ ಸೀಟುಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಗೆಲ್ಲಬೇಕು ಅಂತ ಹೇಳಿದರೆ ಗೆಲ್ತೀವಿ ಅಂತ ಹೇಳಿದ್ವಿ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಜಯ್ ಸಿಂಗ್ ಮುನಿಸು. ಇನ್ನು ಸಚಿವ ಸ್ಥಾನ ಸಿಗದಿದ್ದಕ್ಕೆ ಡಾಕ್ಟರ್ ಅಜಯ್ ಸಿಂಗ್ ಮುನಿಸಿಕೊಂಡ್ರ ಅನ್ನೋ ಅನುಮಾನ ಸೃಷ್ಟಿಯಾಗಿದೆ. ನಿನ್ನೆ ತವರು ಜಿಲ್ಲೆಯಲ್ಲೇ ನಡೆದ ಗೃಹ ಜ್ಯೋತಿ ಚಾಲನೆ ಕಾರ್ಯಕ್ರಮಕ್ಕೆ ಖುದ್ದು ಸಿದ್ದರಾಮಯ್ಯ, ಖರ್ಗೆ, ಡಿಕೆಶಿ ಆಗಮಿಸಿದ್ರು ಕೂಡ ಅಜಯ್ ಸಿಂಗ್ ಗೈರಾಗಿದ್ರು. ಅಲ್ಲದೆ ಫೇಸ್ಬುಕ್ ಪೇಜ್ನಲ್ಲಿ ಅವಕಾಶಗಳನ್ನ ಕಿತ್ತುಕೊಳ್ಳಬಹುದೇ ಹೊರತು ಸಾಮರ್ಥ್ಯವನ್ನಲ್ಲ ಅಂತ ಪೋಸ್ಟ್ ಮಾಡಿದ್ದಾರೆ. ಸದ್ಯ ಇದು ಹೊಸ ಚರ್ಚೆಗೆ ಕಾರಣವಾಗಿದೆ. ಇತ್ತ ಚಿತ್ರದುರ್ಗದ ಕವಾಡಿಗರ ಹಟ್ಟಿ ಸ್ಮಶಾನ